बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। विरोधी पक्षनेते व माजी मुख्यमंत्री सिद्धरामय्या यांनी हुबल्यूट वॉच बद्दल आपल्या प्रतिक्रिया देऊन राज्य सरकारवर टीका केली आहे। मैसूरमध्ये माध्यमांशी संवाद साधताना त्यांनी सांगितले की हुबल्यूट वॉच प्रकरण सध्या संपलेलं असून याबद्दल पुन्हा चर्चा करणे व्यर्थ आहे असे म्हणून ते पुढे म्हणाले की सध्या चालू असलेल्या मुख्यमंत्री येडियुरप्पा यांच्या चुकांबद्दल मी सुद्धा बोलू शकतो असे ते म्हणाले। ನೋಟಿಸ್ ಎಲ್ಲ ಎದುರ್ಕೊಂಡಿವನು ಎದುರಿಸಿದ್ರೆ ಎದುರ್ಕೊಂಡಿವನಪ್ಪ ನಾನು ಲಾಯರಲ್ವಾ ಆ ನೋಟಿಸ್ ಬಂಡವಾಳ ಏನು ಅಂತ ಗೊತ್ತಿಲ್ಲ ನನಗೆ ಯಾವನಾರ ಮಾಡ್ಲಪ್ಪ ಎಮ್ ಎಲ್ ಸಿ ಯಾರು ಮಾಡಲಿ ಮಿನಿಸ್ಟರ್ ಯಾರು ಮಾಡಲಿ ನಾನು ಮಾಡಿರೋದು ಸರ್ಕಾರದ ಮೇಲೆ ನೀನು ಯಾವನ ರವಿಕುಮಾರ್ ಅಂತ ಅವನ ಕೈಲಿ ನೋಟಿಸ್ ಕೊಡ್ತೇನೆ ಮಾಡಲಿ ವಿ ವಿಲ್ ಫೇಸ್ ಇಟ್ ಅದು ಎಸಿಬಿನಲ್ಲಿ ವಿಚಾರಣೆ ಆಗಿ ಅದಕ್ಕೆ ಕ್ಲೀನ್ ಚಿಟ್ ಎಲ್ಲ ಕೊಟ್ಟು ಆಗ್ಬಿಟ್ಟದೇನು ಮಾತಾಡೋದು ಅಗತ್ಯ ಇಲ್ಲ ನಾನು ಆ ವಾಚನ್ ಗೌರ್ಮೆಂಟ್ಗೂ ಕೊಟ್ಟು ಬಿಟ್ಟಿದ್ದೀನಿ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಅಫಿಡವಿಟ್ ಹಾಕಿದ್ದಾರೆ ವಿಚಾರಣೆ ಆಗಿದೆ ಎ ಸಿ ಬಿನಲ್ಲಿ ವಿಚಾರಣೆ ಆಗಿ ಅದು ಕ್ಲೀನ್ ಚಿಟ್ ಕೊಟ್ಟಾಗಿದೆ ನನಗೆ ಮತ್ತೆ ಪ್ರಸ್ತಾಪ ಮಾಡಿದ್ರಿ ಅಂತ ಇದ್ದೆ ನಾನು ಮತ್ತೆ ಯಡಿಯೂರಪ್ಪನ ಕೇಸ್ ಪ್ರಸ್ತಾಪ ಮಾಡಲ ಅಗತ್ಯ ಇಲ್ಲ ಅವೆಲ್ಲ ಸರ್ ಬಡವರು ತಾಲಿ ಮಾಡಿಬಿಟ್ಟು ಜೀವನ ಮಾಡೋಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಏನು ವಾಚ್ ಕದ್ಬಿಟ್ಟಿದ್ದ ನಾನು ಸರ್ಕಾರದ ದುಡ್ಡು ಅದು ಸರ್ಕಾರದಲ್ಲಿ ಲೂಟಿ ಹೊಡೆದಿದ್ದ ದುಡ್ಡು ಏನಪ್ಪ ಅದು ಯಾರೋ ಕೊಟ್ಟಿದ್ರು ಗಿಫ್ಟ್ ಅದು ವಿಚಾರಣೆ ಆಗಿ ಮುಗಿದೋಗಿದೆ ಅದು ಪ್ರಚಾರ ಈಗ ಜನರನ್ನ ದಾರಿ ತಪ್ಪಿಸೋಕೋಸ್ಕರ ಏನೋ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯನವರು ಡಿ ಕೆ ಶಿ ಅಂತ ಜೈಲಿಗೆ ಬಂದವ್ರು ನಮ್ಮ ಪಕ್ಕದಲ್ಲಿ ಕುಂಡ್ರಿಸ್ಕೊ ಮಾತನಾಡ್ತಾರೆ ಯಾವ ನೈತಿಕತೆ ಇದೆ ಅನ್ನೋ ಅವ್ರು ಬಹಳ ಇದೆ ನೈತಿಕತೆ ಅಯ್ಯೋ ನನಗೆ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಪ್ರಸ್ತಾವ ಅದ್ರ ಅಗತ್ಯ ಇಲ್ಲ ಮಾತಾಡಬೇಕಾದಂತ ಅಗತ್ಯ ಇಲ್ಲ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿದ್ದಾರೆ ಅವನಿಗೆ ಅವನು ಏನು ತಪ್ಪಿತಸ್ಥ ಅಂತ ಸಾಬೀತಾಗಿದೆಯಾ ಇಲ್ಲ ಅದು ಇನ್ಕಮ್ ಟ್ಯಾಕ್ಸ್ನವರು ಮಾಡಿದ್ದು ಇಡಿ ಮಾಡಿದ್ದು ಭ್ರಷ್ಟಾಚಾರದ ಮೇಲೆ ಹೋಗಿದ್ದದಲ್ಲ ಅದು ರಾಜಕೀಯವಾಗಿ ಮಾಡಿದ್ದದು ದುರುದ್ದೇಶದಿಂದ हुबल्यूट वॉच प्रकरणाबद्दल सरकारने एसीबीकडून पुन्हा चौकशी करून कारवाई करून क्लीन चीट दिली आहे पण पुन्हा त्याच विषयावर चर्चा का आणि मला ते वॉच कोणीतरी भेटवस्तू म्हणून दिले होते मग यामध्ये वारंवार गोंधळ का माजला जात आहे असे त्यांनी यावेळी सांगितले आहे।